ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಾಯನ ಅಂತ ಹೇಳಿ ಇಡೀ ನಮ್ಮ ರಾಜ್ಯದ ಎಲ್ಲ ಕನ್ನಡಿಗರು ಎಲ್ಲ ಒಟ್ಟಾಗಿ ಸೇರಿ ಆ ಧ್ವನಿಯ ಮುಖಾಂತರ ಕನ್ನಡದ ಒಂದು ಶಕ್ತಿಯನ್ನ ಈ ದೇಶಕ್ಕೆ ತೋರಿಸುವಂತ ಕೆಲಸವನ್ನು ಮಾಡಿ ನೀವು ಗಮನಿಸಿದಿರಿ. ಈ ರೀತಿ ಒಬ್ಬ ಯುವಕ ಒಂದು ಸಚಿವರಾಗಿ ಇಂತಹ ಅನೇಕ ಒಳ್ಳೆಯ ಕಾರ್ಯಕ್ರಮಗಳ ಒಂದು ನೇತೃತ್ವದಲ್ಲಿ ಇವತ್ತು ಆಗ್ತಾ ಇದೆ. ಇವತ್ತು ನಮ್ಮ ದೇಶದಲ್ಲಿ ಯಾವೊಬ್ಬ ಬಡವರ ಮನೆಗೂ ಕೂಡ ವಿದ್ಯುತ್ ಇಲ್ಲ ಅಂತೇಳಿ ಯಾರು ಕೂಡ ಹೇಳಾಗಿಲ್ಲ. ಆ ದೃಷ್ಟಿಯಿಂದ ಇವತ್ತು ಬೆಳಕು ಅನ್ನೋ ಒಂದು ಯೋಜನೆಯಲ್ಲಿ ಪ್ರತಿ ಮನೆಗೂ ಕೂಡ ವಿದ್ಯುತ್ ಕೊಡಂತ ಕಾರ್ಯಕ್ರಮ, ನಮ್ಮ ಪರಿಶಾತಿ ಪರಿಶ್ರ ಪಂಗಡದ ಮಕ್ಕಳಿಗೆ ಮನೆಗಳಿಗೆ 75 ಯೂನಿಟ್ ಉಚಿತವಾಗಿ ವಿದ್ಯುತ್ ಅನ್ನ ಕೊಡ್ತೀನಿ ಅಂತೇಳಿ ಇದು ಗೌರವಾನ್ವಿತ ಮಂತ್ರಿಗಳು ಇವತ್ತು ಏನು ಘೋಷಣೆ ಮಾಡಿದರೆ ನಾವೆಲ್ಲರೂ ಕೂಡ ದೊಡ್ಡ ಚಪ್ಪಲೆ ತಟ್ಟುವ ಮುಖದ ಅಭಿನಂದನೆ ಸಲ್ಲಿಸಬೇಕು ಅಂತ ನಾನು ವಿನಂತಿಯನ್ನ ಮಾಡ್ಕೊಳ್ತಾ ಸನ್ಮಾನಿಸಿದ ಹಾಲಪ್ಪನವರ ಒಂದು ನೇತೃತ್ವದಲ್ಲಿ ನಮ್ಮ ಸಾಗರ ಕ್ಷೇತ್ರ ಇನ್ನೂ ಹೆಚ್ಚು ಅಭಿವೃದ್ಧಿ ಪಥದಲ್ಲಿ ಬೆಳೆಯುತ್ತಿರುವಂತಹ ಒಂದು ತಾಲೂಕು, ಒಂದು ನಮ್ಮ ಸಾಗರ ಕ್ಷೇತ್ರ ಎಲ್ಲ ದಿಕ್ಕಿನಿಂದ ಕೂಡ ಎತ್ತರ ಮಟ್ಟಕ್ಕೆ ಬೆಳೆಯುವಂತ ಒಂದು ಶಕ್ತಿಯನ್ನ ನಮ್ಮ ಹಾಲಪ್ಪನವರು ತೆಗೆದುಕೊಂಡಿರುವಂತ ಎಲ್ಲ ಒಂದು ಶಕ್ತಿ ನಮ್ಮ ಸನ್ಮಾನಿಸಿದ ನಮ್ಮ ನಾಯಕರಿಗಿದೆ. ಬರುವಂತ ದಿನದಲ್ಲಿ ನಿಮ್ಮ ಆಶೀರ್ವಾದ ಸದಾ ಇರಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿಯನ್ನ ಮಾಡ್ಕೊಂತ ಮತ್ತೊಮ್ಮೆ ಇಷ್ಟು ದೂರಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಒಂದ್ ಗಂಟೆ ತಡ ಆದ್ರೂ ಕೂಡ ತಾವು ಅಭಿಮಾನದ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ತಮ್ಮ ಪ್ರೀತಿ ವಿಶ್ವಾಸ ನಾವು ಉಳಿಸಿಕೊಂಡು ಹೋಗುವಂತ ಕೆಲಸವನ್ನು ನಾವೆಲ್ಲ ಸೇರಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ನಿಮಗೆಲ್ಲ ಶುಭಾಶಯ ತಿಳಿಸಿ ನನ್ನ ಮಾತನ್ನ ಮುಗಿಸ್ತೀನಿ. ನಮಸ್ಕಾರ.